ತಾವರೆಕೆರೆ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ಪವಿತ್ರ ಮಂಜುನಾಥ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಹೊಸಕೋಟೆ ತಾಲೂಕಿನ ತಾವರೆಕೆರೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಸ್ಥಾನಕ್ಕೆ ಈ ಹಿಂದೆ ಇದ್ದವರು ರಾಜೀನಾಮೆ ಸಲ್ಲಿಸಿದ ಹಿನ್ನೆಲೆ ತೆರವಾಗಿದ್ದ ಅಧ್ಯಕ್ಷರ ಸ್ಥಾನಕ್ಕೆ ನಿಗದಿಯಾಗಿದ್ದ ಚುನಾವಣೆಯಲ್ಲಿ ಪವಿತ್ರ ಮಂಜುನಾಥ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷರನ್ನ ಮಾಜಿ ತಾಲೂಕಾ ಪಂಚಾಯಿತಿ ಅಧ್ಯಕ್ಷರಾದ ಬಿವಿ ರಾಜಶೇಖರ ಗೌಡ ಹಾಗೂ ಟಿಎಸ್ಆರ್ ರಾಜಶೇಖರ ಅವರು ಅಭಿನಂದಿಸಿ ಹಾಗೂ ಶುಭ ಹಾರೈಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಟಿಎಸ್ ರಾಜಶೇಖರ್ ಅವರು ಮಾನ್ಯ ಬಿಎನ್ ಬಚ್ಚೇಗೌಡರು ಹಾಗೂ ಶರತ್ ಬಚ್ಚೇಗೌಡರ ಆದೇಶದ ಮೇರೆಗೆ ನೂತನವಾಗಿ ಅಧ್ಯಕ್ಷ ಆಯ್ಕೆ ಮಾಡಲಾಗಿದೆ. ಚನ್ನಬೈರೇಗೌಡರ ಕಾಲದಿಂದಲೂ ಬಚ್ಚೇಗೌಡರ ಕುಟುಂಬದೊಂದಿಗೆ ರಾಜಕೀಯವಾಗಿ ಸೇವೆ ಸಲ್ಲಿಸುತ್ತಾ ಬಂದಿದ್ದು ಅದರಂತೆ ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷರು ಸಹ ಉತ್ತಮ ಸೇವೆ ನಡೆಸಲಿದ್ದಾರೆ ಎಂಬುದು ಎಲ್ಲರ ಭರವಸೆಯಾಗಿದೆ ಎಂದು ತಿಳಿಸಿದ್ದಾರೆ. ನೂತನ ಅಧ್ಯಕ್ಷರಾದ ಪವಿತ್ರ ಮಂಜುನಾಥ್ ಮಾತನಾಡಿ ಎಲ್ಲ ಸದಸ್ಯರು ಹಾಗೂ ಅಧಿಕಾರಿಗಳ ಸಹಮತದೊಂದಿಗೆ ಉತ್ತಮ ಆಡಳಿತ ನಡೆಸಿ ಗ್ರಾಮ ಅಭಿವೃದ್ಧಿ ಮಾಡಲಾಗುವುದು. ನನ್ನ ಆಯ್ಕೆ ಮಾಡಿದ ಎಲ್ಲರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸಿದರು. ಪಂಚಾಯಿತಿಯ ನೂತನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿಕೊಟ್ಟ ಸದಸ್ಯರುಗಳು ಹಾಗೂ ಮಾಜಿ ಅಧ್ಯಕ್ಷರುಗಳು ಮತ್ತು ಸನ್ಮಾನ್ಯ ಶ್ರೀ ಶರತ್ ಬಚ್ಚೇಗೌಡರು ಹಾಗೂ ಬಿ ವಿ ಬೈರೇಗೌಡರು, ರಾಜಶೇಖರ ಗೌಡರು, ಪಿ ಎಸ್ ರಾಜಶೇಖರಣ್ಣವರು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ನಮ್ಮ ಮೆಂಬರ್ಗಳು ಹಿರಿಯ ಮುಖಂಡರಿಗೆ ಅವರಿಗೂ ಸಹ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಡೆಂಗ್ಯೂ ಜ್ವರ ಇದಾಗ್ತಿದೆ ಎಲ್ಲ, ಅದರಿಂದ ಅದು ಸ್ವಚ್ಛತೆ ಕಾಪಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲರಲ್ಲಿ ಮನವಿ ಮಾಡಿಕೊಂಡು ಅದು ಸ್ವಚ್ಛತಾ ಇದನ್ನು ಕಾಪಾಡ್ಕೊಳ್ಬೇಕು ಅಂತ ಎಲ್ಲರಿಗೂ ಅಭಿನಂದಿಸಿಗಳನ್ನು ಮಾಡಿಕೊಡುತ್ತೇವೆ ಅಂತ ಹೇಳ್ಬಿಟ್ಟು ಇಂದ ಏನೇ ಸೌಲಭ್ಯಗಳು ಬಂದರೂ ಅವ್ರಿಗೆ ಜನರಿಗೆ ಒದಗಿಸ್ಕೊಡ್ತೇವೆ ಅಂತೇಳಿ ಭರವಸೆ ಕೊಡ್ತೇವೆ. ತಾವರೆಕೆರೆ ಈ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಬಚ್ಚೇಗೌಡರ ಕಟ್ಟ ಅನುಯಾಯಿಗಳಾದಂಥ ಈ ನಮ್ಮ ತಾವರೆಕೆರೆಯ ಮಂಜುನಾಥ್ ಮತ್ತು ಪವಿತ್ರ ಮಂಜುನಾಥನ ಅವರು ಇದರಲ್ಲಿ ಏನು ಗ್ರಾಮ ಪಂಚಾಯಿತಿಯಲ್ಲಿ ಮೆಂಬರ್ ಆಗಿ ಆಯ್ಕೆ ಆಗಿದ್ದರು. ಅವ್ರನ್ನ ಇವತ್ತು ಬಚ್ಚೇಗೌಡರು ಮತ್ತು ಶರತ್ ಬಚ್ಚೇಗೌಡರು, ಶೇಖರಗೌಡರು, ಬೈರೇಗೌಡರು ಹಾಗೂ ನಮ್ಮ ಪಂಚಾಯಿತಿಯ ಅಧ್ಯಕ್ಷರುಗಳು ಸದಸ್ಯರುಗಳು ಎಲ್ಲರ ಒಂದು ಆಶೀರ್ವಾದದಿಂದ ಇವತ್ತು ಬಚ್ಚೇಗೌಡರ ಒಂದು ಆದೇಶದ ಮೇರೆಗೆ ಅವರನ್ನು ಅಧ್ಯಕ್ಷರಾಗಿ ಒಬ್ಬ ಮಹಿಳೆಯನ್ನು, ದಲಿತ ಮಹಿಳೆಯನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಕೆಲಸಗಳು ಮಾಡ್ಕೊಂಡು ಹೋಗ್ಬೋದು. ಆ ಹುಡುಗಿನ ಒಳ್ಳೆ ವಿದ್ಯಾವಂತ ಹುಡುಗಿ, ಒಳ್ಳೆಯ ಒಂದು ಮನೆತನದಿಂದ ಬಂದಿರತಕ್ಕಂಥ ಒಳ್ಳೆ ವಿದ್ಯಾವಂತ ಹುಡುಗಿ. ಇಲ್ಲಿ ಬರ್ತಕ್ಕಂಥ ನೀರು ಸೌಲಭ್ಯ ಆಗ್ಬೋದು, ಒಂದು ಚರಂಡಿ ವ್ಯವಸ್ಥೆ ಆಗ್ಬೋದು, ದೀಪದ ವ್ಯವಸ್ಥೆ ಆಗ್ಬೋದು, ಬಡವ್ರಿಗೆ ಒಂದು ಬರ್ತಕ್ಕಂಥ ಒಂದು ಮನೆ ಆಗ್ಬೋದು, ಕಡು ಬಡವ್ರಿಗೆ ಕೊಡ್ತದಾದ ಮನೆ ಆಗ್ಬೋದು, ಮತ್ತು ನರೇಗಾದಲ್ಲಿ ವಿಶೇಷವಾಗಿ ತಗೊಂಬಂದಿರ್ತಕ್ಕಂಥ ಅನುದಾನವನ್ನು ಸದ್ಬಳಕೆಯಾಗಿ ಇಡೀ ಗ್ರಾಮ ಪಂಚಾಯತಿನ ಅಭಿವೃದ್ಧಿಯಲ್ಲಿ ಕೊಂಡೊಯ್ಯಲಿ ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಮತ್ತು ಈ ಒಂದು ಪಂಚಾಯಿತಿ ಮಾದರಿ ಪಂಚಾಯಿತಿಯನ್ನಾಗಿ ಮಾಡಬೇಕು ಅಂತೇಳಿ ಅವ್ರ ಮೇಲೆ ಅಭಿಮಾನ ಇಟ್ಟು ನಾವು ಇವತ್ತು ಅಧ್ಯಕ್ಷರಾಗಿ ಮಾಡಿದ್ದೀವಿ. ಅದೇ ರೀತಿ ಅವರು ಅದೇ ರೀತಿ ಉಳಿಸ್ಕೊಂಡು ಬಚ್ಚೇಗೌಡರಿಗೆ ಮತ್ತು ಶರತ್ ಬಚ್ಚೇಗೌಡರಿಗೆ ಒಳ್ಳೆ ಹೆಸರನ್ನು ತರಬೇಕು, ಈ ಒಂದು ಮಾದರಿ ಪಂಚಾಯಿತಿಯಾಗಿ ಮಾಡಿ ಇಡೀ ತಾವರೆಕೆರೆ ಗ್ರಾಮ ಪಂಚಾಯತಿ ಪ್ರತಿಯೊಂದು ಹಳ್ಳಿಗೂ ಭೇಟಿ ಕೊಟ್ಟು ಪ್ರತಿಯೊಂದು ಊರಲ್ಲೂ ಕಡು ಬಡವರು ಆಗ್ಬೋದು, ಯಾರೇ ಆಗ್ಬೋದು, ಅವರೆಲ್ಲರನ್ನು ಸ್ಪಂದಿಸಿ ಅವರಿಗೆ ಒಂದು ಸರ್ಕಾರದಿಂದ ಬರತಕ್ಕಂಥ ಪ್ರತಿಯೊಂದು ಸವಲತ್ತನ್ನು ಈ ನಮ್ಮ ಅಧ್ಯಕ್ಷತೆಯಿಂದ ಎಲ್ಲ ಸದ ಮಾಡಿಕೊಡ್ಬೇಕು ಅಂತೇಳಿ ನಾನು ಅವ್ರನ್ನ ಕೇಳ್ಕೊಂತೇವೆ.